ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ವಿಚಾರ. ರೇಣುಕಾಸ್ವಾಮಿ ತಂದೆ ಕಾಶಿನಾಥ್ ಶಿವನಗೌಡ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೈಲು ಅಧಿಕಾರಿಗಳಿಂದ ತಪ್ಪಾಗಿದೆ, ಈ ವ್ಯವಸ್ಥೆಗೆ ಒತ್ತಡವಿರಬಹುದು. ತನಿಖೆ ಸರಿಯಾದ ರೀತಿಯಲ್ಲಿ ನಡೆಯುತ್ತಿರುವ ಸಮಯದಲ್ಲಿ ಜೈಲು ಅಧಿಕಾರಿಗಳಿಂದ ಇಂಥ ಕೆಲಸ ನಿರೀಕ್ಷಿಸಿರಲಿಲ್ಲ. ಇಡೀ ಪ್ರಕರಣವನ್ನ ಹಾಲಿ ಹೈಕೋರ್ಟ್ ನ್ಯಾಯಮೂರ್ತಿಗಳಿಂದ ತನಿಖೆಯಾಗಬೇಕು, ಇದಕ್ಕೆ ಸರ್ಕಾರ ಪೊಲೀಸ್ ಅಧಿಕಾರಿಗಳು ಸಹಕರಿಸುತ್ತದೆ ಎಂಬ ಭರವಸೆ ಇದೆ. ನ್ಯಾಯಮೂರ್ತಿಗಳಿಂದ ತನಿಖೆಯಾದರೆ ಮಾತ್ರ ನ್ಯಾಯ ಸಿಗುತ್ತೆ ಎಂಬ ನಂಬಿಕೆ ಇದೆ ಅಂತ ಹೇಳಿದ್ರು. ಹೈಕೋರ್ಟ್ ನ್ಯಾಯಮೂರ್ತಿಗಳಿಂದ ತಲೆಗೆ ಆದ್ರೆ ಎಲ್ಲ ಹೊರಗೆ ಬರ್ತಿತ್ತಲ್ಲ, ಎಲ್ಲ ಬರ್ತದೆ. ಆದ್ರೆ ಅವರಿವರಿಂದ ಆಗಿದೆ, ಹಾಲಿ ಇರ್ತಕ್ಕಂಥ ನ್ಯಾಯಮೂರ್ತಿಗಳಿಂದ ತನಿಖೆ ಆಗುತ್ತೆ ಅಂತ ನಾನು ವೈಯಕ್ತಿಕ ಅಭಿಪ್ರಾಯ. ಹಿಂದೆ ಏನು ತನಿಖೆ ಆಗಿತ್ತು? ಆದ್ರೆ ನ್ಯಾಯಮೂರ್ತಿಗಳಿಂದ ಆದ್ರೆ ಎಲ್ಲ ಹೊರಗೆ ಬರುತ್ತೆ. ಈಗ ಇದೇ ಇವತ್ತು ರಾಜಾರೋಷವಾಗಿ ನಾನೇನು ಮಾಡೇ ಇಲ್ಲ ಅನ್ನೋ ಥರ ಹೇಳಲ್ಲ. ಅದೇನೇ ನನಗೆ ನನಗೆ ಯಾಕೆ ದುಃಖ ಬರುತ್ತದೆ ಅಂದರೆ ಅದನ್ನೆಲ್ಲ ನೆನಪಿಸ್ಕೊಂಡು ಬರ್ತದೆ. ಎಷ್ಟು ಒದ್ದಾಡಿರ್ಬೋದು, ಎಷ್ಟು ಕೆಚ್ಚಾಡಿರ್ಬೋದು, ಇವ್ರು ಎಷ್ಟು ಅವರು ಮಾನವೀಯತೆಯಿಂದ ಹೆಂಗೆ ವರ್ತಿಸಿದಾರಲ್ಲ ಆ ಮನುಷ್ಯರು, ಅವ್ರಿಗೆ ಏನು ಎಳ್ಳು ಕಾಳಷ್ಟು ಅವ್ರಿಗೆ ಮಾನವೀಯತೆ ಇಲ್ಲ, ಬೇಡಿಕೆಂಡಾಗ ಅವ್ರಿಗೆ ಇದೇ ಮಾಡಿಲ್ಲ. ಅದನ್ನೇ ನಮಗೆ ನಾವು ನಿಜವಾಗಿ ನನಗೆ ಅದೇ ನಾವು ಬರ್ತಾ ಇರೋದು ಅದೇ ಘಟನೆ. ಅದರಿಂದ ನಾನು ಕೇಳ್ಕೊಂಡಿರೋದು ಇಷ್ಟೇ, ಪೊಲೀಸ್ ಮಾಧ್ಯಮದವರು ಪೊಲೀಸ್ನವರು ಯಾವುದೇ ರೀತಿ ಮುಂದೆ ಅವಕಾಶ ಕೊಡೋದಿಲ್ಲ ಅಂತ ನನ್ನ ನಂಬಿಕೆ ಇದೆ. ನ್ಯಾಯಾಂಗದ ಬಗ್ಗೆ ಪೂರ್ಣ ನಂಬಿಕೆ ಇದೆ. ನಮ್ಮ ಸರ್ಕಾರಿ ವಕೀಲರು ಅವ್ರು ಮಾಡ್ತಿದ್ದಾರೆ, ಅವರು ಕೂಡ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದರೆ ಹೇಳಕ್ಕೆ ದುಡ್ಡು ಎಲ್ಲ ಮಾಧ್ಯಮದ ಮುಖಾಂತರ ಬೈಲಿ ತಂದಿರಿ ಎಲ್ಲ. ಕಳ್ಕೊಂಡಿಲ್ಲ ಯಾವ್ದೋ ಒಂದು ಘಟನೆ ಆಗಿದ್ದ ತಕ್ಷಣ ನಾವು ಅದನ್ನ ನಂಬಿಕೆ ಕಳ್ಕೊಳಕ್ ಆಗೋದಿಲ್ಲ. ಆದ್ರೆ ಸರ್ಕಾರ ಈ ಬಗ್ಗೆ ತನಿಖೆ ಮಾಡಬೇಕು, ತಪ್ಪು ಶಿಕ್ಷೆ ಆಗ್ಬೇಕು ಹೇಗೆ ಅಂತ ಅವಾಗ ಮಾತ್ರ ಜನರಿಗೆ ನಂಬಿಕೆ ಬರುತ್ತೆ ಅಂತ ಅನಿಸುತ್ತೆ.